ನನ್ನ ತಮ್ಮ ನನ್ನ ಮಗ ಮಾಡ್ಬೇಕಾದ್ರೆ ಡಬ್ಬಿಂಗ್ ಮಾಡ್ಲಾ ಬೇಡವಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಬಂತು ಅವನಿಗೆ. ಇಲ್ಲ ನಾನೆಲ್ಲ ಎಲ್ಲೇ ಮಾತಾಡಿದ್ರು ಸ್ವಲ್ಪ ಅದು ಸ್ವಲ್ಪ ತಮಿಳಿನ ಥರ ಮಾತಾಡ್ತೀನಿ ಅಂತ ಅನಿಸುತ್ತೆ ಜನಕ್ಕೆ. ನಾನು ಬೇರೆ ಯಾರ ಕೈಲಿ ಡಬ್ಬಿಂಗ್ ಮಾಡಿಸ್ತೀನಿ ಅಂತ. ಇಲ್ಲ, ನೀನೇ ಮಾತಾಡಬೇಕು, ನೀನೇ ಮಾತಾಡಬೇಕು. ನಾನಂತೂ ಒಂದು ಸಮಯ ತಗೊಂಡೆ, ನಾನು ಫಸ್ಟೇ ಮಾತಾಡಲಿ, ನೀನು ಶುರು ಮಾಡಿಬಿಟ್ಟಿದ್ಯಾ, ಹಿಂದಕ್ಕೆ ಹೋಗಂಗಿಲ್ಲ. ನೀನು ಭಾಷೆ ಕಲಿಬೇಕು, ಕರೆಕ್ಟಾಗಿ ಮಾತಾಡಬೇಕು, ಬರುತ್ತೆ ಮಾತಾಡ್ತಾ ಬರುತ್ತೆ. ನಿನ್ನ ತಪ್ಪುಗಳನ್ನ ಜನ ಒಪ್ಕೋತಾರೆ, ಹೋಗು ಅವ್ರು ಸ್ಟಾರ್ಟ್ ಇವ್ರು. ಇವಾಗ ವಾಪಸ್ ಹೆಂಗೆ ಹೋಗೋಕ್ಕಾಗತ್ತೆ? ಡೆಫಿನೆಟ್ ಆಗಿ ಪ್ರೀವಿಯಸ್ ಎರಡು ಪಿಕ್ಚರ್ಗಿಂತ ನೀನೇ ಇಂಪ್ರೂವ್ ಆಗ್ತೀಯ, ನೀನೇ ಚೆನ್ನಾಗಿ ಮಾಡಿದ್ಯಾ. ಯಾಕೆಂದರೆ ನಿಮಗೆ ಒಂದು ಜವಾಬ್ದಾರಿ ಅನ್ನೋದು ಒಂದು ಹೆಗಲ ಮೇಲೆ ಹಾಕೊಂಡಿದ್ದೀರ. ಇವಾಗ ನಿಮಗೆ ಜವಾಬ್ದಾರಿ ಇದೆ. ಕ್ರೇಜಿ ಸ್ಟಾರ್ ಮಗನಾಗಿ ಆಚೆ ಹೋಗಿ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ನಾವು 100 ಪಿಕ್ಚರ್ ಮಾಡಿದ್ದೀವಿ, ಫಸ್ಟ್ ಪಿಕ್ಚರಿಂದ ಇವತ್ತವರೆಗೂ ಅಷ್ಟೇ ಶ್ರದ್ಧೆ, ಅಷ್ಟೇ ಕಷ್ಟಪಟ್ಟು, ರಾತ್ರಿ ಆಗಲೂ ಕಷ್ಟಪಟ್ಟು, 2 ದಿವಸ ಇರಬೇಕಾದ್ರೂ ಕೂಡ ಹೋಗಿ ಎಡಿಟಿಂಗ್ ಟೇಬಲಲ್ಲಿ ಸಿನಿಮಾ ಸರಿ ಮಾಡ್ಬೋದು ಅಂತ ಮಾಡ್ಕೊಂಬಂದವ್ ನಾನು. ಈಗ ರವಿ ಬೊಪ್ಪಣ ಅನ್ನೋ ಸಿನಿಮಾ ಕೂಡ ಮಧ್ಯ ಒಂದು ಪುಸ್ತಕ ಬರೆದೆ ನಾನು. ಈ ಸಿನಿಮಾದಲ್ಲಿ ಏನಿದೆಯಲ್ಲ ಒಂದು ಪುಸ್ತಕ ಬರೆಯೋಣ, ಇದರಲ್ಲಿ ಏನೇನಿದೆಯಲ್ಲ ಬರೀ ಒಂದು ಪುಸ್ತಕ ರೆಡಿ ಮಾಡಿದ್ರೆ ನನಗೆ ನನ್ನ ಸಿನಿಮಾದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಅಂತ ರೆಡಿ ಮಾಡಿದೆ. ಎಲ್ಲ ರೆಡಿ ಆಗೋದ್ಮೇಲೆ ಏನಿಲ್ಲ ಅಂತ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಓ, ಇದರಲ್ಲಿ ಕೆಲವು ವಿಷಯಗಳು ಇಲ್ಲ, ಸಿನಿಮಾದಲ್ಲಿ ತಮಾಷೆ ಇಲ್ಲ. ತಮಾಷೆ ಇಲ್ಲದೆ ಒಂಚೂರು ನಗಸೆ ಸಿನಿಮಾ ಹೋಗಿದ್ರೆ ಪರವಾಗಿಲ್ವಾ? ಇಲ್ಲ, ತಮಾಷೆ ಸೇರಿಸು, ಇನ್ನೊಂದು ಚಿಕ್ಕ ಇದನ್ನು ಸೇರಿಸು, ಹಂಗೆ ಸೇರಿಸು, ಹಿಂಗೆ ಸೇರಿಸು ಅಂತೇಳಿ ಇನ್ನೊಂದಷ್ಟು ದಾರಿ ಬಿಡಿಸ್ಕೊಂಡೆ ನಾನು. ಅದಕ್ಕೆ ಸರಿಯಾಗಿ ನಾನು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೆ ರವಿ ಬೊಪ್ಪಣ್ಣನ. ಮಕ್ಕಳು ಸಿನಿಮಾನೂ ರೆಡಿ ಆಯಿತು, ಮುಗಿಲ್ಪೇಟೆ, ಅವರು ರಿಲೀಸ್ ಅಂತೀವಿ. ಇದೇನೇ ನಮ್ಮ ನಮ್ಮ ಪಿಕ್ಚರ್ಗಳೇ ನಾವು ನಾವೇ ಗುದ್ದಾಡಬೇಕಾ? ಸರಿ ಬೇಡ, ರವಿ ಮುಗಿಲ್ಪೇಟೆ ರಿಲೀಸ್ ಮಾಡಿ. ಇದಾದಮೇಲೆ ದೃಶ್ಯನು ಬರುತ್ತೆ, ದೃಶ್ಯನು ರಿಲೀಸ್ ಆಗಲಿ. ಹೆಂಗಿರೋ ದೃಶ್ಯಗೆ ಅದಕ್ಕೆ ಆದ ಒಂದು ಜನಗಳಲ್ಲಿ ಒಂದು ಭರವಸೆ ಇದೆ, ಪ್ರೀತಿ ಇದೆ, ಆಸೆ ಇದೆ. ಆ ದೃಶ್ಯ 1 ಹೆಸರು ಮಾಡಿದೆ, ಅದರಲ್ಲಿ ಒಬ್ಬ ಅಪ್ಪ ಇರೋ ಅನ್ನೋದು ಒಂದು ಆ ಅಪ್ಪನ ಪಾತ್ರನ ಇಲ್ಲೂ ಕಾಣಿಸ್ತಾ ಇದೆ ಅಷ್ಟೇ. ಆ ಪಾತ್ರ ಮಾಡ್ಬೇಕಾದ್ರೆ ನನಗೆ ಬರೋಷ್ಟು ಖುಷಿ. ಅದೇ ನನ್ನ ಫಾದರ್ ಕಣೆ ಒಬ್ಬ ಹೀರೋ, ಒಬ್ಬ ಫಾದರ್ಗಿಂತ ದೊಡ್ಡಿರ ಎಲ್ಲಕ್ಕೆ ಸಾಧ್ಯ. ಸೊ ಆ ದೃಶ್ಯ 2 ರೆಡಿ ಆಗ್ತಾ ಇದೆ. ದೃಶ್ಯ 2 ಆದಮೇಲೆ ರವಿ ಬೊಪ್ಪಣ್ಣ ಬರೋದು ತೊಂದರೆ ಇಲ್ಲ ಅಂತೇಳಿ ಆ ಥರ ಮಾಡ್ಕೊಂಡಿದ್ದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.